ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ತಾಲೂಕಿನ ಆಡಳಿತ ವತಿಯಿಂದ ಶುಕ್ರವಾರ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಮಹದೇವ ಮೈಲಾರ ಕ್ರೀಡಾಂಗಣದಲ್ಲಿ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ತಾಯಿ ಶ್ರೀ ಭುವನೇಶ್ವರಿ ದೇವಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಪಟ್ಟಣದ ಪ್ರಮುಖ ಬೀದಿಗಳು ಕನ್ನಡಮ್ಮನ ಮೆರವಣಿಗೆಯಲ್ಲಿ ಸಾಗುತ್ತಾ ಕರ್ನಾಟಕದ ಹಲವು ವೈವಿಧ್ಯತೆಗಳನ್ನು ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳು ವಿವಿಧ ವೇಷಭೂಷಣಗಳನ್ನು ತೊಟ್ಟು ಕನ್ನಡದ ಹಬ್ಬದ ವಾತಾವರಣಕ್ಕೆ ಸಾಕ್ಷಿಯಾದರು. ಕನ್ನಡ ನೆಲ ಜಲ ಭಾಷೆ ಮತ್ತು ಸಂಸ್ಕೃತಿಯ ದೇಶ ಅಭಿಮಾನವನ್ನು ಪ್ರಸಾರ ಮಾಡಲು ಅದರ ಹಿರಿಮೆಯನ್ನು ಹೆಮ್ಮೆಯಿಂದ ನೆನಪಿಸಿಕೊಳ್ಳಲು ಶ್ರೀ ಚಂದ್ರಶೇಖರ್ ಆಜಾದ್ ರಂಗಮಂದಿರದ ಸಭೆಯಲ್ಲಿ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ದೀಪ ಬೆಳಗಿಸುವ ಮೂಲಕ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕರು, ಇಡೀ ದೇಶದಲ್ಲಿ ಗುಜರಾತ್ ರಾಜ್ಯವನ್ನ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಿಂದೆಕ್ಕಿದ್ದು ನಮ್ಮ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು. ಇನ್ನು ಕೆಲವು ದಿನಗಳಲ್ಲಿ ನಮ್ಮ ಕ್ಷೇತ್ರದ 74 ಕೆರೆಗಳಿಗೆ ನೀರು ತುಂಬಿಸಲು ಲೋಕಾರ್ಪಣೆ ಮಾಡಲಿದ್ದೇವೆ. ಆ ಮೂಲಕ ಶಾಶ್ವತವಾಗಿ ಇಲ್ಲಿನ ರೈತರ ಬದುಕಿನಲ್ಲಿ ಸಾಮಾಜಿಕ ಬದಲಾವಣೆ ಸುಧಾರಣೆಗಳನ್ನು ತರಲು ಸಾಧ್ಯ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರಾದ ಎಂ ರೇಣುಕಾ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪದ್ಮನಾಭ ಕರ್ಣಂ, ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನರಸಪ್ಪ, ಸಿಪಿಐ ಸುರೇಶ್ ತಳವಾರ್, ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ಎಂ ಕೆ ಮುಗುಳಿ, ಆಂಗ್ಲ ಮಾಧ್ಯಮ ಶಾಲೆಯ ಮೊಹಮ್ಮದ್ ಫೈಸಲ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್, ಉಪಾಧ್ಯಕ್ಷರಾದ ಲೀಲಾವತಿ ಕೆ, ಪ್ರಭಾಕರ್ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಸೈಯದ್ ಶುಕುರ್, ಕರ್ವೆ ಅಧ್ಯಕ್ಷರು ಕಾಟೇರ್ ಹಾಲೇಶ್ ಹಾಗೂ ಮಹಿಳಾ ಅಧ್ಯಕ್ಷರು ಲಕ್ಷ್ಮೀದೇವಿ ಮತ್ತು ಆಂಜನೇಯ, ಕೆಜಿಎಸ್ ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ ಯೋಜನೆ ಕನ್ನಡಪರ ಸಂಘಟನೆಕಾರರು, ಸಮಸ್ತ ಕನ್ನಡಿಗರು, ಗಣ್ಯಮಾನ್ಯರು, ನಾಗರಿಕರು, ಸಾಹಿತಿಗಳು, ರೈತರು, ಮಹಿಳೆಯರು, ಶಿಕ್ಷಕರು, ವಿದ್ಯಾರ್ಥಿಗಳು, ಯುವಕರು, ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸನ್ಮಾನ ಸಿದ್ದರಾಮಯ್ಯನವರು, ಸನ್ಮಾನ ಡಿ ಕೆ ಶಿವಕುಮಾರ್ ಸರ್ಕಾರ,
ವಿಶೇಷವಾಗಿ 50ರ ಸುವರ್ಣ ಸಮ್ಮೇಳನದ ನೆನಪಿನಿಗೋಸ್ಕರ 50 ಜನ ಮಹಿಳೆಯರು 50 ಜನ ಪುರುಷರಿಗೆ ಸುವರ್ಣ ಸಮ್ಮೇಳನದ ಪ್ರಶಸ್ತಿಗಳನ್ನು ಕೂಡ ಇವತ್ತು ನೀಡ್ತಾ ಇದ್ದಾರೆ. ಇವತ್ತು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಇಡೀ ದೇಶದಲ್ಲಿ ನಂಬರ್ ಒನ್ ನಮ್ಮ ಕರ್ನಾಟಕ ಇದೆ ಅಂತ ಹೇಳೋದಕ್ಕೆ ನಾನು ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ. ಇವತ್ತು ಆರ್ಥಿಕ ಬಂಡವಾಳ ಹೂಡಿಕೆಯಲ್ಲಿ ಕೂಡ ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಕೂಡ ಇವತ್ತು ಗುಜರಾತ್ ಹಿಂದಿಕ್ಕಿ ಕರ್ನಾಟಕ ಎರಡನೇ ಸ್ಥಾನಕ್ಕೆ ಹೋಗಿದೆ ದೇಶದಲ್ಲಿ. ಇವತ್ತು ನಮ್ಮ ಗ್ಯಾರಂಟಿ ಸರ್ಕಾರ ದೃಢ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಇವತ್ತು ಆರ್ಥಿಕದಲ್ಲಿ ಒಂದು ದೊಡ್ಡ ಮೈಲಿಗಲ್ಲನ್ನು ಸಾಧಿಸ್ತಾ ಇದೆ. ಅದಕ್ಕೆ ಕಾರಣರಾದಂತಹ ನಮ್ಮ ಸರ್ಕಾರ ನೇತೃತ್ವದ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತಾ ಆ ವರ್ಣನ ಕೃಪೆಯಿಂದ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಿ ತುಂಬಾ ಸುಭಿಕ್ಷವಾಗಿದೆ. ಅದೇ ರೀತಿ ಸಣ್ಣ ಪುಟ್ಟ ಕೆರೆ ಕಟ್ಟೆಗಳು ಸ್ವಲ್ಪ ಅನಾಹುತಗಳು ಜೊತೆಗೂ ಆಗಿದ್ದಾರೆ. ಅದನ್ನ ಅದನ್ನೆಲ್ಲ ಸರಿ ಮಾಡುವಂತ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಆಚರಿಸ್ತಾ ಎಲ್ಲ ಹಬ್ಬಗಳನ್ನು ನಾಡಹಬ್ಬಗಳನ್ನು ಆಚರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ತಿಳಿಸ್ತಾ ವಿಶೇಷವಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಶಿಕ್ಷಣಕ್ಕೆ ಮತ್ತೆ ಆರ್ಥಿಕ ಪ್ರಗತಿಗೆ ಮುಂದಿನ ದಿನಗಳಲ್ಲಿ ತಾಲೂಕನ್ನು ಒಂದು ಸದೃಢವಾಗಿ ಸುಭಿಕ್ಷವಾಗಿ ಎಲ್ಲರೂ ಶಾಂತಿ ಎಲ್ಲ ಸಮಾಜ ವರ್ಗದವರು ಶಾಂತಿ ಸುವ್ಯವಸ್ಥೆಯಿಂದ ನೆಮ್ಮದಿಗೆ ಬಾಳಲಿಕ್ಕೆ ಒಂದು ವಿಶೇಷವಾಗಿ ನಮ್ಮ ಸರ್ಕಾರದ ಮುಖಾಂತರ ಕಲ್ಪಿಸೋದಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ. ಅದೇ ರೀತಿ ನಮ್ಮ ಪಟ್ಟಣದ ಅಭಿವೃದ್ಧಿಗೆ ಕೂಡ ವಿವಿಧ ಅನೇಕ ಕಾರ್ಯಕ್ರಮಗಳನ್ನು ಅತಿ ಶೀಘ್ರದಲ್ಲೇ ನಮ್ಮ ಬಹು ನಿರೀಕ್ಷೆಯಾದಂತಹ ಕರಿತೃಪ್ ಯೋಜನೆ ಆಗಿರ್ಬೋದು, ಕೂಡಿಗೆ ಪಟ್ಟಣದ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಆಗಿರ್ಬೋದು, ಇವೆಲ್ಲ ಅತಿ ಶೀಘ್ರದಲ್ಲೇ ಲೋಕಾರ್ಪಣೆ ಮಾಡಿ ನಿಮ್ಮ ನಿರಂತರ ಸೇವೆಗೆ ಕಟಿಬದ್ಧನಾಗಿ ಇನ್ನು ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಬೆಳವಣಿಗೆ ನಮ್ಮ ತಾಲೂಕಿನಲ್ಲಿ ಮುಂದೆ ಮಾಡ್ತೀವಂತ ಮತ್ತೆ